ಆಗಿರ್ಬೋದು, ನೀವು ನೋಡಿದ್ರೆ 2008 ಕರ್ನಾಟಕ ರಾಜ್ಯ ವಿದ್ಯಮಾನಗಳನ್ನ ನೀವು ಪೂರ್ತಿ ಗಮನಿಸಿದ್ರೆ, ಬಿಜೆಪಿ ಕೆಜೆಪಿ ಮತ್ತೆ ಬಿಜೆಪಿ ಏನೇನು ಈ ಹಂತಗಳಿದೆ ಆ ಹಂತದಲ್ಲಿ ನಾವು ಅಚಲವಾಗಿ ನಿಂತ್ಕೊಂಡಿದ್ದೀವಿ ಯಡಿಯೂರಪ್ಪ ಸಾಹೇಬರ ಜೊತೆ. ಅದೇ ಇವತ್ತು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ಯಾಕಂದ್ರೆ ಈಗ ಭಾಳಷ್ಟು ಜನ ನಾನು ಕೇಳ್ಬೋದು, ಶಿವರಪ್ಪ ಯಾರದು, ಭಾಳಷ್ಟು ಜನ ನಾನು ಕೇಳ್ಬೋದು ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪ್ಪಾಜಿಯವ್ರು ಮಾತಾಡಿದ್ರು ಅದು ಇದು ಅಂತ. ಸರ್, ತಂದೆ ಮಗ ಕೇಳ್ಬೇಕು ಸರ್, ತಂದೆ ತಾನೆ ಮಗ ಕೇಳ್ಬೇಕು, ಬೇರೆಯವ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ. ನಾವು ತಂದೆ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅವ್ರನ್ನ, ಅವ್ರ ಹತ್ರ ಕೇಳಿದೀವಿ ಸರ್ ನಮ್ಗೆ ಹಿಂಗೆ ಅನ್ಯಾಯ ಮಾಡಿದ್ರ ಹಿಂಗಾಯ್ತು ಅಂತ. ಇವತ್ತೆಲ್ಲ ಕರೆಸಿ ದೀರ್ಘಕಾಲ ಮಾತಾಡಿದ್ವಿ ಸರ್, ಚರ್ಚೆ ಮಾಡಿದ್ವಿ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು, ಏನು ನಮ್ಮ ಯಡಿಯೂರಪ್ಪನವ್ರದ್ದು ವಿಜಯಣ್ಣವ್ರದ್ದು ಏನು ಸಂಕಲ್ಪ ಇದೆ, 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅನ್ನೋದು, ಅದಕ್ಕೆ ನಮ್ಮ ನಿರ್ಣಯ ಅಡ್ಡ ಆಗಬಾರ್ದು ಅಂತ ಒಂದು ತೀರ್ಮಾನ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು, ಭಾರತೀಯ ಜನತಾ ಪಕ್ಷ ಕೈ ಬಲಪಡಿಸಬೇಕಂತ ನಾವೊಂದು ತೀರ್ಮಾನಕ್ಕೆ ಬಂದು ಇವತ್ತು ಇಲ್ಲಿ ಬರೋದು ಭೇಟಿ ಆಗಿದೆ ಸರ್. ಅಷ್ಟೇ ಸರ್, ಕಾರಜೋಳ ಅವ್ರನ್ನ ಈಗ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಸೊ ಈಗ ಅಮಿತ್ ಶಾ ಅವರು ಕೂಡ ಸೂಚನೆ ಕೊಡ್ತಾರೆ ಅಭ್ಯರ್ಥಿ ಪರವ ಕೆಲಸ ಮಾಡಬೇಕು ಅನ್ನೋದು, ನಾಳೆ ಸಭೆ ಕೂಡ ಕರೆದಿದ್ದಾರೆ. ಸೊ ಗೆಲ್ಲಿಸಲೇಬೇಕು ಸರ್. 97 ಕೋಟಿ ಜನ ಮತದಾರ ಇದೆ ಸರ್ ಈ ದೇಶದಲ್ಲಿ. 97 ಕೋಟಿ ಜನ ಮತದಾರದಲ್ಲಿ 65 ಕೋಟಿ ಮತದಾರರು ಒಂದು ಸರ್ವೆ ಪ್ರಕಾರ ನರೇಂದ್ರ ಮೋದಿಯವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಅದರಲ್ಲಿ ನಾನು ಒಬ್ಬ ಅಷ್ಟೇ ಸರ್. ಇವತ್ತು ತೀರ್ಮಾನ ಮಾಡಿದ್ದೀವಿ, ಇಲ್ಲಿ ಬಂದಿರೋದು ನಮ್ಮ ಉದ್ದೇಶ ಒಂದೇ, ನಮಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಚಿತ್ರದುರ್ಗ ಮತ್ತೆ ಬಿಜೆಪಿ ತಕ್ಕೆಯಲ್ಲಿ ಇರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅಭ್ಯರ್ಥಿಗಿಂತ ಮೋದಿ ಏನಂತದನ್ನು ನೋಡ್ತಿದ್ದೀರಾ? ಇವಾಗ ಖಂಡಿತವಾಗ್ಲಿ ಸರ್, ಈಗ ಯಾವ್ದೋ ಒಂದು ಸುಧಾರಿಸ್ಕೋಬೇಕಲ್ಲ ನಾವು. ಆ ವಿಚಾರವಾಗಿ ನಾವು ಅಭ್ಯರ್ಥಿಗಿಂತ ನಮ್ಗೆ ಪ್ರಧಾನಿಗಳೇ ಇವಾಗ ಮುಖ್ಯ ಆಗ್ತಾರೆ. ಅದಕ್ಕೆಲ್ಲದಕ್ಕಿಂತ ಮುಖ್ಯ ನಮಗೆ ವಿಜಯಣ್ಣ ಯಡಿಯೂರಪ್ಪ ಸಾಹೇಬರು ಮುಖ್ಯ ಆಗ್ತಾರೆ ಸರ್. ಟಿಕೆಟ್ ಅಂತೂ ಮಿಸ್ ಆಗಿದೆ, ಬೇರೆ ಹುದ್ದೆ ಏನಾದರೂ ನಿರೀಕ್ಷೆ ಇಟ್ಟಿದ್ದೀರಾ, ಏನಾದರೂ ಕೇಳಿದ್ರೆ? ಇಲ್ಲ ಸರ್, ನಮಗೆ ಅಂತ ಏನು ಇದಿಲ್ಲ ಸರ್. ಹಂಗೆ ಕೇಳಂಗಿದ್ರೆ ನಾವು ಚುನಾವಣೆಗೆ ಮುಂಚೆನೆ ಕೇಳ್ತಿದ್ವಿ ಸರ್, ಅದೇನಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.